ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಕಾರಣಕ್ಕೆ ಅಭಿವೃದ್ಧಿ ಕೆಲಸ ಸ್ಥಗಿತವಾಗಿದೆ. ಹೀಗಿರುವಾಗ ಪುತ್ತೂರಿಗೆ ಹಣದ ಹೊಳೆಯೇ ಹರಿದು ಬಂದಿದೆ ಎಂದು ಹೇಳುತ್ತಾ ಪುತ್ತೂರಿನ ಶಾಸಕರು ಪ್ರಜ್ಞಾವಂತ ಮತದಾರರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಆರೋಪ ಮಾಡಿದ್ರು. ಪುತ್ತೂರಿಗೆ 1,474.29 ಕೋಟಿ ಅನುದಾನ ಬಂದಿದೆ ಎಂದು ಬ್ಯಾನರ್ ಬರೆದು ಬಿಜೆಪಿ ಕಾರ್ಯಕರ್ತನ ಮನೆಗೆ ಚೆಂಡೆಯ ಶಬ್ದದೊಂದಿಗೆ ನುಗ್ಗಿದ್ದಾರೆ. ಹಾಲಿ ಶಾಸಕರು ಪ್ರಕಟಿಸಿರುವ ಬ್ಯಾನರ್ನಂತೆ ಅವರ ಅವಧಿಯಲ್ಲಿ ಬಿಡುಗಡೆಗೊಂಡ ಅನುದಾನವೆಷ್ಟು? ಹಿಂದಿನ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಬಿಡುಗಡೆಗೊಂಡ ಅನುದಾನವೆಷ್ಟು ಎಂಬುದನ್ನು ಮರೆಸಿ ಎಲ್ಲವೂ ನಮ್ಮದೇ ಸರ್ಕಾರ, ನಾನೇ ಮಾಡಿದೆ ಎನ್ನುವ ರೀತಿಯಲ್ಲಿ ಪ್ರಕಟಿಸಿದ್ದಾರೆ. ಅವರು ಸುಳ್ಳು ಹೇಳುತ್ತಿರುವ 1,474.29 ಕೋಟಿಯಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿ 1,219 ಕೋಟಿ ನಮ್ಮ ಸರ್ಕಾರದ ಕಾಲದ ಅನುದಾನವಾಗಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಡದ ಸುಳ್ಯ ಕೊಯ್ಲ ಪಶು ವೈದ್ಯಕೀಯ ಕಾಲೇಜು, ನೀರಿನ ಸರಬರಾಜು ಇವೆಲ್ಲ ಹಿಂದಿನ ಸರ್ಕಾರದ ಕಾಲದ್ದು. ಕೇವಲ 104 ಕೋಟಿ ಕಾಂಗ್ರೆಸ್ ಶಾಸಕರ ಅವಧಿಯದ್ದು ಎಂದು ಮಠಂದೂರು ಆರೋಪ ಮಾಡಿದರು. ಚುನಾವಣಾ ಸಂದರ್ಭದಲ್ಲಿ ಬಹಳಷ್ಟು ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆಗಳನ್ನು ಮಾಡಿದರು. ಆ ಘೋಷಣೆಗಳಿಗೆ ಅನುದಾನವನ್ನು ಹಂಚಿಕೆ ಮಾಡಲಿಕ್ಕೆ 1 ವರ್ಷದ ಮಟ್ಟಿಗೆ ಯಾವುದೇ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವುದಿಲ್ಲ. ವ್ಯಕ್ತಿಗತವಾಗಿ ನಮ್ಮ ಆ ಒಂದು ಪ್ರಣಾಳಿಕೆಯಲ್ಲಿರುವಂಥ ವಿಚಾರಕ್ಕೆ ಒತ್ತು ಕೊಟ್ಟು ನಾವು ಅನುದಾನ ಹೊಂದಿಸಿಕೊಳ್ಬೇಕಾಗಿದೆ ಅಂತೇಳುವಂಥ ಮಾತನ್ನು ಉಲ್ಲೇಖ ಮಾಡಿದರು. ಅದಕ್ಕೆ ಎಲ್ಲ ಶಾಸಕರು ಕೂಡ ಸಹಕಾರ ಮಾಡಬೇಕು ಅಂತೇಳಿ ಆಗ ಕಾಂಗ್ರೆಸ್ ಶಾಸಕರೇ ಅಪಸ್ವರ ಎತ್ತಿದರು. ಅಭಿವೃದ್ಧಿ ಅನುದಾನ ಇಲ್ಲದೆ ನಮಗೆ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಇಂಥ ಒಂದು ಸಂದರ್ಭದಲ್ಲಿ ಪುತ್ತೂರಿನ ಶಾಸಕರು ಕೋಟಿ ಕೋಟಿ ಅನುದಾನಗಳು ಪುತ್ತೂರಿಗೆ ಹರಿದು ಬರ್ತಾ ಇದೆ, ಶಿಲಾನ್ಯಾಸ ಮಾಡಲಿಕ್ಕೆ ನನಗೆ ಸಮಯ ಇಲ್ಲ ಅಂತ ಹೇಳಿ 1,474.29 ಲಕ್ಷ ಕೋಟಿಯ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಪಟ್ಟಿ ಬಿಡುಗಡೆ ಮಾಡೋದು ಮಾತ್ರ ಅಲ್ಲ, ಆ ಪಟ್ಟಿಯನ್ನು ಒಬ್ಬ ಬಿಜೆಪಿ ಕಾರ್ಯಕರ್ತನ ಮನೆಗೆ ಚೆಂಡೆ ವಾದನದೊಟ್ಟಿಗೆ ಕೊಂಡೋಗಿ ಅದನ್ನು ಪ್ರದರ್ಶನ ಮಾಡುವಂಥ ಮತ್ತು ಬೆದರಿಕೆ ಒಡ್ಡುವಂಥ ಕೆಲಸವನ್ನು ಕೂಡ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಕಳೆದ 40 ವರ್ಷದಿಂದ ಆಗದಂಥ ಒಂದು ಕಾರ್ಯ, ಘನಕಾರ್ಯವನ್ನು ಪುತ್ತೂರಿನ ಶಾಸಕರು ಮತ್ತು ಅವರ ಬೆಂಬಲಿಗರು ಮಾಡಿದನ್ನು ಪುತ್ತೂರಿನ ಶಾಸಕರು ಬೆಂಬಲಿಸಿ ಮತ್ತೆ ಆ ವ್ಯಕ್ತಿಗೆ ಬೆದರಿಕೆ ಒಡ್ಡುವಂಥ ಕೆಲಸವನ್ನು ಮಾಡ್ತಾರೆ. ಈ 1,474 ಕೋಟಿ ಎಲ್ಲಿಂದ ಬಂತು, ಹೇಗೆ ಬಂತು, ಯಾವ ಸಮಯದಲ್ಲಿ ಬಂತು ಅಂತೇಳಿ ಇವತ್ತು ಜನರಿಗೆ ಒಂದು ಮಾಹಿತಿಯ ಕೊರತೆ ಇದೆ. 1,474 ಕೋಟಿ ರೂಪಾಯಿ ಇದನ್ನು ಬ್ಯಾನರ್ ಮಾಡಿ ಬಿಜೆಪಿಯ ಬೂತ್ ಅಧ್ಯಕ್ಷರ ಮನೆಗೆ ಚೆಂಡೆಯಲ್ಲಿ ಗೂಂಡಾಗಳನ್ನು ಕರ್ಕೊಂಡು ಹೋಗಿ ಮಾಡ್ತಾರಲ್ಲ, ಈ ಸಂದರ್ಭದಲ್ಲಿ ನಾವು ಸಹಿಸಿಕೊಳ್ಬೋದಾ? ಅವ್ರು ಹೇಳ್ತಾರಲ್ಲ 40 ವರ್ಷದಲ್ಲಿ ಇಲ್ಲಿ ಏನಾಗಲಿಲ್ಲ ಅಂಥದ್ದನ್ನು ನಾನು ಮಾಡಿದ್ದೇನೆ. ವಿನಯ್ ಕುಮಾರಸ್ವಾಮಿ ಏನು ಮಾಡಲಿಲ್ಲ ಹಾಗಾದರೆ ಇಲ್ಲಿ ಅವರದೇ ಪಾರ್ಟಿಯವರು. ಶಕುಂತಲಾ ಶೆಟ್ಟಿ ಏನು ಮಾಡಲಿಲ್ಲ ಅವರದೇ ಪಾರ್ಟಿಯವರು. ಅವರ ಗುರು ಸದಾನಂದ ಗೌಡರು ಇಲ್ಲಿ ಏನೇ ಮಾಡಲಿಲ್ಲ, ಎಲ್ಲವನ್ನು ಹಾಗಾದರೆ ಈಗ ಮಾಡ್ತಾ ಇದ್ದಾರಾ? ಇದು ಕೂಡ ಅದಕ್ಕೆ ಸೇರ್ತದೆ ಹಾಗಾದರೆ. ಆ 40 ವರ್ಷದಲ್ಲಿ ಯಾವುದು ಆಗದ್ದು ಚೆಂಡೆಯೊಂದಿಗೆ, ಚೆಂಡೆ ಯಾವುದಕ್ಕೆ ಉಪಯೋಗ ಮಾಡ್ತೇವೆ ನಾವು? ಸ್ವಾಮಿಗಳು ಬರುವಾಗ ದೇವಸ್ಥಾನದ ಪವಿತ್ರ ಕಾರ್ಯದಲ್ಲಿ ಹೌದಾ? ಇದು ಗುಂಡಗಿರಿ ಮಾಡಲಿಕ್ಕೆ ಚೆಂಡೆ ನಮ್ಮ ಸಾಂಪ್ರದಾಯಿಕ ಇದನ್ನು ಉಪಯೋಗ ಮಾಡುದಾ? ನೋಡಿ, ಯಾವುದೇ ಒಂದು ಸರ್ಕಾರ ಯಾವುದೇ ಒಂದು ಕಾಮಗಾರಿಯನ್ನು ಬಿಡುಗಡೆ ಮಾಡಬೇಕಿದ್ರೆ, ಆದೇಶ ಮಾಡಬೇಕಿದ್ರೆ ಗೌರ್ಮೆಂಟ್ ಜಿಯೋ ಆರ್ಡರ್ ಆಗಬೇಕಿದ್ರೆ DPR ಆಗಿ ಜಿಯೋ ಆರ್ಡರ್ ಆಗ್ತದೆ. ಅದು ಟೆಂಡರ್ ಹಂತಕ್ಕೆ ಹೋಗಬೇಕಿದ್ರೆ ಇಂತಿಷ್ಟು ಅಮೌಂಟನ್ನು ಅಲ್ಲಿ ಇಡಬೇಕಾಗ್ತದೆ. ಅದು ಇಡದೆ ಯಾವುದನ್ನು ಇಡಲಿಕ್ಕೆ ಆಗುವುದಿಲ್ಲ, ಕಾಮಗಾರಿ ಮಾಡಲಿಕ್ಕೆ ಆಗುವುದಿಲ್ಲ. ಅರ್ಥ ಆಯ್ತಾ? ಅದನ್ನು ಅಷ್ಟು ಕಾಮಗಾರಿಯನ್ನು ಅದಕ್ಕೆ ಹಣಕಾಸು ಇಲಾಖೆಯಿಂದ ಅನುಮತಿ ತಗೊಂಡೇ ಮಾಡುವಂಥದ್ದು. ಕೆಲಸ ಆಗುವಾಗ 2 ವರ್ಷ 3 ವರ್ಷ 4 ವರ್ಷ ಹೋಗ್ಬೋದು,
ಟೆಂಡರ್ ಪೀರಿಯಡ್ 18 ತಿಂಗಳು 20 ತಿಂಗಳು ಕೊಡ್ತಾರೆ. ಕಾಮಗಾರಿಯ ಬಿಲ್ ಆಗೋದು ಕೊನೆಗೆ, ಆ ಕೊನೆಗೆ ಆಗೋ ಆ ಸರ್ಕಾರ ಉಂಟೋ ಇಲ್ವೋ ಅಂತ ಗೊತ್ತಿಲ್ಲ, ಮತ್ತೊಂದು ಸರ್ಕಾರವೂ ಬರ್ಬೋದು. ಆ ಸರ್ಕಾರದ ಕರ್ತವ್ಯ ಅದು. ಈಗ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಬಿ ಜೆ ಪಿ ಸರ್ಕಾರ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದುಡ್ಡಿಲ್ಲ ಅಂತ ಹೇಳ್ತಾರೆ. ಪುತ್ತೂರಿನ ಶಾಸಕರು ಕೋಟಿ ಕೋಟಿ ಅನುದಾನ ಬರ್ತದೆ ಅಂತ ಹೇಳ್ತಾರೆ. ಈ ಜಿಜ್ಞಾಸೆಗೆ ಒಂದು ಉತ್ತರ ಈಗ ಜನರಿಗೆ ಬೇಕಾಗಿದೆ. ಅದರ ಜೊತೆಯಲ್ಲಿ ಅವರು ಕೊಟ್ಟಂಥ ಪಟ್ಟಿ ನಿಮ್ಮ ಜೊತೆ ಇದೆ. ಈಗ ಅವರು ಏನೇನು ಕೊಟ್ಟಿದ್ದಾರೆ ಅಂತೇಳಿ ಅದನ್ನು ನಾನು ಉಲ್ಲೇಖ ಮಾಡಿದ್ದೇನೆ. ವಿಶೇಷವಾಗಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದ 60%, ರಾಜ್ಯ ಸರ್ಕಾರದ 40% ಅನುದಾನದಲ್ಲಿ ಅನುಷ್ಠಾನಗೊಂಡಂಥ ಒಂದು ಯೋಜನೆ. 31/10/2022 ಆದೇಶ ಆಗ್ತದೆ. 31/10/2022 ಯಾವ ಸರ್ಕಾರ ಇತ್ತು, ಯಾರು ಶಾಸಕರಿದ್ದರು ಎಂದು ಸ್ವಲ್ಪ ಸ್ಪಷ್ಟಪಡಿಸಬೇಕಲ್ಲ ಜನರಿಗೆ. ಅಷ್ಟು ದೊಡ್ಡ ಮೊತ್ತದಲ್ಲಿ 1010 ಕೋಟಿ ಅಂತ ಕೊಟ್ಟಿದ್ದಾರಲ್ಲ, ಅದರಲ್ಲಿ 780 ಕೋಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಸುಳ್ಯ ವಿಧಾನಸಭಾ ಕ್ಷೇತ್ರದ ಅನುದಾನ ಆ 332 ಕೋಟಿ ಮತ್ತು 780, ಒಟ್ಟು 1012 ಕೋಟಿ ರೂಪಾಯಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಕೇಂದ್ರ ಪುರಸ್ಕೃತ ಆ ಒಂದು ಕುಡಿಯುವ ನೀರಿನ ಯೋಜನೆ. ಅದನ್ನು ತಾನು ಮಾಡಿದ ಲೋಕೋಪಯೋಗಿ ಇಲಾಖೆ ಪುತ್ತೂರು ಉಪ್ಪಿನ ಅಂಗಡಿ ರಸ್ತೆ, ಅದು ಟೆಂಡರ್ ಆಗಿ ಮೊನ್ನೆ ಮುಗಿಯಬೇಕಿತ್ತು. ಅದಕ್ಕೆ ಮತ್ತೆ ಶಿಲಾನ್ಯಾಸ ಮಾಡಿ ನಾನು ಹೇಳಿದಂಥ ನಾನು ತರಿಸಿದ್ದು ನಮ್ಮ ಸರ್ಕಾರ ಮಾಡಿದಂತ ಹೆಗ್ಗಳಿಕೆ ಅಂದ್ಕೊಡ್ತಾರೆ. ನ್ಯಾಯಾಲಯದ್ದು ದ್ವಿತೀಯ ಹಂತದ 25 ಕೋಟಿದ್ದು ಅದು 26.90 ಕೋಟಿ ರೂಪಾಯಿ ಇದ್ದು 6/7/22 ಆದೇಶ ಆಗಿದೆ. ಆದೇಶ ಪ್ರತಿಯನ್ನು ನಿಮಗೆ ಕೊಟ್ಟಿದ್ದೇನೆ. ಕರ್ವೇಲಿ ಸಬ್ಸ್ಟೇಷನ್ಗೆ 40 ಕೋಟಿ ಅಂತ ಕೊಟ್ಟಿದ್ದಾರೆ. ಇನ್ನೂ ಕೂಡ ಕಾಮಗಾರಿಗೆ ಚಾಲನೆಯೇ ಸಿಗಲಿಲ್ಲ, ಜಾಗ ರಿಸರ್ವೇಷನ್ ಆಗಿದೆ. ಸುನೀಲ್ ಕುಮಾರ್ ನಮ್ಮ ಮಂತ್ರಿಗಳಿರುವಾಗ ಆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಾನು ಹೇಳುವಂಥದ್ದು, ಬಿ ಜೆ ಪಿ ಸರ್ಕಾರ ಇರುವಾಗ ಕೋಟಿ ಕೋಟಿ ಅನುದಾನಗಳು ಮಾತಾಡ್ತಾ ಇದ್ದು, ಅಭಿವೃದ್ಧಿ ಅನುದಾನ ಮಾತಾಡ್ತಾ ಇದ್ದು, ಕಾಮಗಾರಿಗಳು ಮಾತಾಡ್ತಾ ಇದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರು ಕೋಟಿ ಕೋಟಿ ಮಾತಾಡ್ತಾ ಇದ್ದಾರೆ, ಕೆಲಸ ಮಾತಾಡ್ತಾ ಇಲ್ಲ. ಕೋಟಿ ಕೋಟಿ ಶಾಸಕರು ಮಾತಾಡ್ತಾ ಇದ್ದಾರೆ, ಬಿ ಜೆ ಪಿ ಇರುವಾಗ ಕೋಟಿ ಕೋಟಿ ಕೆಲಸಗಳು ಮಾತಾಡ್ತಾ ಇದ್ದರು. ವ್ಯತ್ಯಾಸ ಇದ್ದು ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ಚುನಾವಣೆ ಗಿಮಿಕ್, ಅದೇ ರೀತಿಯಲ್ಲಿ ಇದನ್ನು ಯಾರು ಪ್ರಶ್ನಿಸ್ತಾರೋ ಅವರಿಗೆ ಬೆದರಿಕೆ ಒಡ್ಡುವಂಥ ಕೆಲಸ ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕ ಮಾಡುವಂಥದ್ದಲ್ಲ. ಇದವರ ಘನತೆ ಗೌರವಕ್ಕೆ ಏನು ಹೆಚ್ಚಿಸುವಂಥ ಕೆಲಸ ಆಗುವುದಿಲ್ಲ. ಅವರು ಏನು ಕೆಲಸ ಮಾಡಿದಾರೋ ಅದನ್ನು ವಾಸ್ತವವಾಗಿ ಜನರ ಮುಂದಿಡುವಂಥ ಕೆಲಸ ಮಾಡಲಿ. ಸರ್ಕಾರದಿಂದ ಅವರು ಏನು ತಂದಿದ್ದಾರೋ ಅದನ್ನು ಜನರ ಮುಂದೆ ಅಂಕಿ ಸಂಖ್ಯೆ ದಾಖಲೆ ಸಮೇತ ಪ್ರಚುರಪಡಿಸುವಂಥ ಕೆಲಸ ಮಾಡಲಿ ಅಂತೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ, ಮಂಡಲದ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ, ಪ್ರಧಾನ ಕಾರ್ಯದರ್ಶಿಗಳಾದ ಪುರುಷೋತ್ತಮ ಮುಂಗ್ಲಿಮನೆ, ಯುವರಾಜ್ ಬೆರಿಯತ್ತೋಡಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಪುತ್ತೂರು.